ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಪ್ರಶಾಂತ್ ವಿರುದ್ಧ ಎಫ್ ಐ ಆರ್ ಹಾಕಲಾಗಿತ್ತು ಶ್ರೇಯಸ್ ಕಶ್ಯಪ್ ದೂರಿನ ಆಧಾರದ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು ಐವರು ಆರೋಪಿಗಳನ್ನ ಕೋರ್ಟ್ಗೆ ಲೋಕಾಯುಕ್ತ ಹಾಜರುಪಡಿಸುತ್ತೆ ಈಗ ಬೆಳಗ್ಗೆ ಹತ್ತು ಗಂಟೆಗೆ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗಬೇಕು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಪುತ್ರ ಪ್ರಶಾಂತ್ ವಿರುದ್ಧ ಎಫ್ಐಆರ್ ಇಬ್ಬರ ವಿರುದ್ಧವೂ ಕೂಡ ಸುರೇಶ್ ಕಶ್ಯಪ್ ದೂರಿನ ಆಧಾರದ ಮೇಲೆ ದಾಳಿ ಈಗ ಮಗನ ಕೆಲಸದಿಂದ ಅಪ್ಪನಿಗೂ ಕೂಡ ದೊಡ್ಡ ತಲೆನೋವು ಚುನಾವಣೆ ಬೇರೆ ಜೆ ಪಿಯ ಹಿರಿಯ ಲೀಡರ್ ಕೂಡ ಆಗಿರುವ ಎಮ್ ಎಲ್ ಎ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಮಾಡಿದ ಈ ಒಂದು ಕುತಂತ್ರಿ ಅಥವಾ ಕಂತ್ರಿ ಕೆಲಸ ಲಂಚವನ್ನ ಪಡಿತಾ ಇದ್ದಾಗ ಏನು ಸಿಗಾಕೊಂಡಿದ್ರು ಈಗ ಅದು ಅಪ್ಪನಿಗೂ ಕೂಡ ತಲೆನೋವು ಬಿಟ್ಟಿಲ್ಲ ಅಪ್ಪನ ಕೂಡ ಎಫ್ಐಆರ್ ಆಗಿದೆ ಈಗ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪ್ಲಸ್ ಅವರ ಮಗ ಪ್ರಶಾಂತ್ ಮಾಡಾಳ ಇವರಿಬ್ಬರ ವಿರುದ್ಧ ಕೂಡ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಸೊ ಹಣದ ಮೂಲ ಯಾವುದು ಯಾಕೆ ಏನು ಎತ್ತ ಇವೆಲ್ಲವೂ ಕೂಡ ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಹೆಜ್ಜಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ ನರಸಿಂಹಮೂರ್ತಿ ಹಾಗಾದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರನಿಗೆ ಮಾತ್ರ ತಲೆನೋವಲ್ಲ ಲೋಕಾಯುಕ್ತದಿಂದ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಈಗ ಅವ್ರ ವಿರುದ್ಧವೂ ಕೂಡ ಎಫ್ಐಆರ್ ಆರ್ ಆಗಿದೆ ಅನ್ನೋ ಮಾಹಿತಿ ಇದೆ ವಿದ್ಯಾ ಅಸಲಿಯ ಸೂತ್ರಧಾರರೇ ಇಲ್ಲಿ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು ಅಂದ್ರೆ ಈಗ ದೂರುದಾರ ಯಾರಿದ್ದಾರೆ ಆ ದೂರುದಾರರು ಮತ್ತೆ ಮಾಡಾಳ್ ವಿರೂಪಾಕ್ಷಪ್ಪನವರ ನಡುವೆ ಮಾತುಕತೆಯಾಗಿದೆ ಕೆ ಎಸ್ ಡಿ ಎಲ್ ನಿಂದ ಟೆಂಡರ್ ಅನ್ನ ಕೊಡಿಸುವುದಾಗಿ ಮಾತುಕತೆಯಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪನವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಬಳಿಕ ಎಂಬತ್ತು ಲಕ್ಷಕ್ಕೆ ಒಪ್ಪಿಕೊಂಡಿದ್ದಾರೆ ನಲವತ್ತು ಲಕ್ಷ ಹಣವನ್ನ ಮಾಡಾಳ್ ವಿರೂಪಾಕ್ಷಪ್ಪನವರ ಪರವಾಗಿ ಅವರ ಪುತ್ರ ಪ್ರಶಾಂತ ಮಾಡಾಳ್ ಪಡೆಯುವಾಗ ಸಿಕ್ಕಿ ಬಿದ್ದಿರೋದು ಹೀಗಾಗಿ ಈ ಪ್ರಕರಣದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರು ಪ್ರಕರಣದಲ್ಲಿ ಎ ಒನ್ ಆರೋಪಿ ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಂದ್ರೆ ತಂದೆಯ ಬದಲಾಗಿ ಮಗ ಇಲ್ಲಿ ಹಣವನ್ನ ಪಡೆಯೋದಕ್ಕೆ ಬಂದು ಸಿಕ್ಕಿ ಹಾಕೊಂಡಿರೋದು ಸುಮಾರು ನಲವತ್ತು

ಪ್ರಶಾಂತ್ ಮಾಡಾಳ್ ಪಡೆಯುವಾಗ ಸಿಕ್ಕಿಬಿದ್ದಿರೋದು ಆ ಹಿನ್ನೆಲೆಯಲ್ಲಿ ಆತನ ಮನೆಯನ್ನು ಶೋಧ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಆರು ಕೋಟಿ ಹಣ ಸಿಕ್ಕಿರೋದು ಹೀಗಾಗಿ ವಿರೂಪಾಕ್ಷಪ್ಪ ಮಾಡಾಳ್ ಮತ್ತೆ ಅವರ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ಈ ಇಬ್ಬರ ವಿರುದ್ಧ ಇದೀಗ ತನಿಖೆ ನಡೀತಿರೋದು ಮತ್ತೆ ಮಾಡಾಳ್ ವಿರೂಪಾಕ್ಷಪ್ಪನವರು ಯಾರಿದ್ದಾರೆ ಅವ್ರನ್ನ ಹುಡುಕುವ ಪ್ರಯತ್ನವನ್ನು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಹೀಗಾಗಿ ಕೆ ಎಸ್ ಡಿ ಎಲ್ ನಿಗಮ ಮಂಡಳಿ ಅಧ್ಯಕ್ಷನಾಗಿರ್ತಕ್ಕಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಇಲ್ಲಿ ಲಂಚವನ್ನ ಪಡೆದಿರೋದು ಲಂಚಕ್ಕಾಗಿ ಟೆಂಡರ್ ಅನ್ನ ಕೊಡಿಸುವ ಮಾತುಕತೆಯನ್ನ ನಡೆಸಿರೋದು ಸ್ಪಷ್ಟವಾಗ್ತಿದೆ ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿರೋದು ಶ್ರೇಯಸ್ ಕಶ್ಯಪ್ ಅಂತೇಳಿ ಇವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ವಿರೂಪಾಕ್ಷಪ ಮಾಡಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ